ಮುದ್ಕಲ್ ಪಟ್ಟಣದಲ್ಲಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಾಂಗಣದಲ್ಲಿ ಆಗಸ್ಟ್ 30ರಂದು ಉಪಕರ್ಮ ಆಚರಣೆಯ ಮೂಲಕ ಗುರು ರಾಘವೇಂದ್ರ ಸ್ವಾಮಿಗಳ 352ನೇ ರಾಯರ ಆರಾಧನಾ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷ ನಾರಾಯಣರಾವ್ ದೇಶಪಾಂಡೆ ಹೇಳಿದರು. ಮುದ್ಗಲ್ನ ಪರಿಮಳ ಗುರುಕುಲದಲ್ಲಿ ರವಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಆಗಸ್ಟ್ 31ರಂದು ಶ್ರೀಮಠದಲ್ಲಿ ಸ್ವಾಧ್ಯಾಯ ಎಂಬ ವಾಚನಾಲಯವನ್ನು ಲೋಕಾರ್ಪಣೆ ಮಾಡಲಿದ್ದು, ಅಂದು ರಾಯರ ಪೂರ್ವಾರಾಧನೆ ಕಾರ್ಯಕ್ರಮ ಜರುಗಲಿದೆ. ಸೆಪ್ಟೆಂಬರ್ 1ರಂದು ಮಧ್ಯಾರಾಧನೆ ಹಾಗೂ ಸೆಪ್ಟೆಂಬರ್ 2ರಂದು ಉತ್ತರಾಧನೆ ಮತ್ತು ಮಹಾರಥೋತ್ಸವ ಜರುಗಲಿದ್ದು, ಮಠದ ಸಭಾಂಗಣದಲ್ಲಿ ಮಹಿಳೆಯರಿಂದ ಭಜನಾ ಸೇವೆ, ಮೂಲ ಬೃಂದಾವನಕ್ಕೆ ಅಲಂಕಾರ ಸೇವೆಗಳು ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಭಕ್ತರು ತನು ಮನದರದಿಂದ ಭಕ್ತಿ ಸಮರ್ಪಣೆ ಮಾಡಿ ಸಹಕಾರ ನೀಡುವುದರ ಮೂಲಕ ರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಇನ್ವಿಟೇಷನ್ ಮತ್ತೆ ಕಳಿಸ್ತೀನಿ. 30ನೇ ತಾರೀಕು ಎದುರು ಉಪಕರ್ಮ ಅಂದರೆ ಜನಿವಾರ ಹಾಕೋದು. 31ನೇ ತಾರೀಕು ಮೊದಲನೇ ಆರಾಧನೆ, ಗುರುಗಳ ಆರಾಧನೆ ಪೂರ್ವ ಆರಾಧನೆ ಗುರುವಾರ, ಶುಕ್ರವಾರ ಮಧ್ಯಾರಾಧನೆ, ಶನಿವಾರ ರಥೋತ್ಸವ. ರಥೋತ್ಸವ ಮಧ್ಯಾಹ್ನ ರಥೋತ್ಸವ ಶುರುವಾಗ್ತದೆ 11 ಗಂಟೆ. ಪ್ರತಿ ವರ್ಷ ನೀವೆಲ್ಲರೂ ಬರ್ತಾ ಇದ್ದೀವಿ. 11 ಗಂಟೆ ರಥೋತ್ಸವ ಶುರುವಾಗಿ ರಥೋತ್ಸವ ಆದಮೇಲೆ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ದೇಗುಲದ ಟ್ರಸ್ಟಿಗಳಾದ ಡಾಕ್ಟರ್ ಗುರುರಾಜ್ ದೇಶಪಾಂಡೆ, ವೆಂಕಟೇಶ್ ಕುಲಕರ್ಣಿ ಸೇರಿದಂತೆ ಇತರರು ಇದ್ದರು.